ವಿಧಾನಸಭೆಯ ಕಲಾಪದಲ್ಲಿ ಗದ್ದಲ ಕೋಲಾಹಲ ನಡೆದಿದೆ. ಇವತ್ತು ಪ್ರಮುಖವಾಗಿ ರಾಜ್ಯದಲ್ಲಿ ಏನು ಮಂಗಳೂರು ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಹಳ ದೊಡ್ಡದಾಗಿ ಚರ್ಚೆಯಾಗಿದೆ. ಈ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಕೇಳಿಬಂದಿರತಕ್ಕಂಥದ್ದು ಆಡಳಿತ ಮತ್ತು ವಿಪಕ್ಷ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬಂದಿದ್ರು, ನಾನು ಬಿರಿಯಾನಿ ತಿಂದು ಬಂದಿಲ್ಲ ಅಂತ ಹೇಳಿ ಯು ಟಿ ಖಾದರ್ ಅವರು ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಆಡಳಿತ ಪಕ್ಷದ ಸದಸ್ಯರು ಫುಲ್ ಗರಂ ಆದರು. ಯು ಟಿ ಖಾದರ್ ಅವರ ವಿರುದ್ಧ ಮುಗಿಬಿದ್ದರು. ಪ್ರಧಾನಿ ಬಿರಿಯಾನಿ ತಿಂದು ಬಂದಿದ್ದು ನೀವೇನೋ ನೋಡಿದ್ರಾ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಖಾದರ್ ದೇಶದ್ರೋಹಿ ಅಂತ ಕೆಲ ಬಿಜೆಪಿ ಸದಸ್ಯರು ಘೋಷಣೆ ಕೂಡ ಕೂಗಿದ್ದಾರೆ. ಹೀಗಾಗಿ ಸದನದಲ್ಲಿ ಕೋಲಾಹಲದ ವಾತಾವರಣ ನಿರ್ಮಾಣವಾಗಿದೆ. ಸಿಟಿಯವರು ಹೇಳ್ತಾರೆ ನೇರಕ್ಕೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ. ಪಾಕಿಸ್ತಾನಕ್ಕೆ ನಮಗೆ ಯಾವುದೇ ಸಂಬಂಧ, ನಮ್ಮ ನೆಂಟರು ನಮಗೇನಿದೆ ನೆಂಟರು, ನಮಗೆ ಯಾವುದೇ ನೆಂಟರು ಇಲ್ಲ. ಪಾಕಿಸ್ತಾನಕ್ಕೆ ನಾವು ಹೋಗಿ ಬಿರಿಯಾನಿ ಹೋಗಿ ಊಟ ಮಾಡಿ ಬರಲಿಲ್ಲ. ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ಊಟ ಮಾಡಿ ಬಂದಿದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಹೇಳಲಿಕ್ಕೆ ನಾನು ರೇಣುಕಾಚಾರ್ಯ ಇಲ್ಲ ಒಂದು ನಿಮಿಷ ಮುಖ್ಯಮಂತ್ರಿಗಳು ಮಾತಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಒಂದು ನಿಮಿಷ, ನೀವು ನಿಮ್ಮ ಬಾಯಿನಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿರಿಯಾನಿ ತಿನ್ನಕ್ಕೆ ಹೋಗಿದ್ರು ಅಂದಕ್ಕೆ ನೀವು ಕ್ಷಮಾಪಣೆಯನ್ನು ಕೇಳಬೇಕು. ಇಲ್ಲರೆ ಯಾವುದೇ ಕಾರಣಕ್ಕೆ ನಾವು ಬಿಡೋಲ್ಲ, ದಾಖಲೆಯನ್ನು ತೆಗೆಯೋದಿಲ್ಲ. ಅವ್ರು ಕ್ಷಮಾಪಣೆಯನ್ನು ಕೇಳಬೇಕು. ಯಾರು ಹೋಗ್ತಾರೆ ಆ ಕಡೆ ಹೋಗ್ತಾರ? ನಾನು ಕೇಳ್ತೇನೆ ಇವತ್ತು, ನಾನು ದಯಮಾಡಿ ಆ ಕಡೆ ಇರೋರು ಹೇಳಿ, ನೀವು ಒಪ್ತೀರಾ ಈ ಮಾತನ್ನ? ಇದನ್ನು ಸಹಿಸ್ಬೇಕೆ ನಾವು? ದೇರ್ ಇಸ್ ಲಿಮಿಟ್ ಫಾರ್ ಎವ್ರಿಥಿಂಗ್. ಮಾನ್ಯ ಅಧ್ಯಕ್ಷ, ನೀವು ಕಿಡಿ ಹಚ್ಚಿದಕ್ಕೆ ಬೆಂಕಿ ಆಗಿದ್ದು ಎಲ್ಲ ಜನರಿದ್ದಾರೆ ಮುಸ್ಲಿಮ್. ಒಂದ್ನಿಮಿಷ ರೀ, ಕ್ಷಮೆ ಕೇಳ್ರಿ ಅವ್ರ ಕ್ಷಮೆ ಕೇಳಬೇಕು ಸರ್. ತಾವು ಒಬ್ಬರು ಮಾಜಿ ಸಚಿವರಾಗಿ ಈ ರೀತಿ ಹೇಳಿ ತಿಂದಕ್ಕೆ ಹೋಗಿಲ್ವ ಅಲ್ಲಿ? ನೀವು ಡಿಎನ್ಎ ರಾಜ್ಯ ಜನ ಗೊತ್ತಾಗ್ತಾ ಇದೆ ಅಯೋಗ್ಯ ಬಾಯಲ್ಲಿ ಅಯೋಗ್ಯ ಮಾತು ಬಂದಿದೆ. ತಕ್ಷಣ ಕ್ಷಮೆ ಕೇಳಬೇಕು, ಇಲ್ಲ ನಾನು ಬಿಡೋದಿಲ್ಲ. ನೀವು ಈಗ ಒಂದ್ ನಿಮಿಷ, ನಾನು ಈಗ ನಾನು ಈಗ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಭಾವನೆಯನ್ನ ಇಲ್ಲಿ ಹೇಳಿದ್ದಾರೆ. ಒಂದ್ ನಿಮಿಷ ಕುತ್ಕೊಳ್ರಿ, ದಯವಿಟ್ಟು ನಿಮ್ ನಿಮ್ ಜಾಗದಲ್ಲಿ ಕುತ್ಕೊಳ್ಳಿ ಒಂದ್ ನಿಮಿಷ. ನೀವು ಈಗ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರ ಭಾವನೆಯನ್ನ ಸಭಾನಾಯಕರಾಗಿ ನಿಮ್ಮೆಲ್ಲರ ಭಾವನೆಯನ್ನ ಅವ್ರು ಹೇಳಿದ್ದಾರೆ. ಒಂದೇ ನಿಮಿಷ ದೇಶಪಾಂಡೆ, ಈಗ ಖರ್ಗೆ ಅವರು ಕುತ್ಕೊಳ್ಳಿ ಸೌದಿಯವ್ರೆ. ಈಗ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ಳೋದು ಈಗ. ಏ ಸತೀಶ್, ನಾ ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅಂತ ಮೂರು ಸಲ ಹೇಳಿದೆ ನಾನು. ಈಗ ನಾನು ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ದೆ. ನಮ್ಮ ದೇಶದ ಪ್ರಧಾನಿಯವರು ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಪ್ರಧಾನಿಗಳನ್ನು ನಾವು ಯಾರು ಅದು ಈ ಇಂಥ ಒಂದು ಗೌರವಾನ್ವಿತ ಘನತವೇತ ಸದನದಲ್ಲಿ ಯಾವುದೇ ಕಾರಣಕ್ಕೂ ಅವರ ಕುರಿತಂತೆ ಒಂದು ಎಳ್ಳಷ್ಟು ತಪ್ಪು ಸಂದೇಶಗಳು ಹೋಗುವಂಥದ್ದು ಇಲ್ಲಿ ಆಗಬಾರದು. ನೀವು ಯು ಟಿ ಖಾದರ್ ಅವರು ನೀವು ಮಾತನಾಡಿರೋದನ್ನು ಸದನ ಕೇಳಿದೆ, ನಾಡಿನ ಜನ ಕೇಳಿದ್ದಾರೆ.
ಅದು ಸರಿಯಾದ ಒಂದು ಪ್ರೆಸೆಂಟೇಷನ್ ಆಗಲಿಲ್ಲ ನಿಮ್ಮ, ನೀವು ಹೇಳಿರೋದ್ರೊಳಗೆ ಸರಿಯಾದ ಒಂದು ಸಂದೇಶ ಇಲ್ಲ. ಹಾಗಾಗಿ ನೀವೇ ಈ ಕುರಿತಂತೆ ಏನು ಹೇಳ್ತೀರಿ ಹೇಳಿ. ಒಂದು ನಿಮಿಷ ಸರ್, ಅವ್ರು ಮಾತಾಡಿ ಹೇಳಿ, ಅವರು ಮಾತಾಡಿ.